ಸೀರೆ ಹೊಸ್ದ ಯಾಕೆ ಚೆನ್ನಾಗಿಲ್ವಾ? ಚಂದಕ್ಕೆ ಇನ್ನೊಂದು ಹೆಸರು ಲಕ್ಷ್ಮಿ, ಅವಳಿದ್ರೇನೆ ಈ ವೆಂಕಟೇಶಿಂಗ್ ಬೆಲೆ. ಇದಕ್ಕೇನ್ ಕಮ್ಮಿ ಇಲ್ಲ. ಆವತ್ತು ನೀವು ಹಾಕಿದ 3 ಗಂಟೆಗೂ ನಾನು ತಲೆ ಬಗ್ಸ್ದೆ. ಇವತ್ತು ಜೀವನ ಪೂರ್ತಿ ನಿಮ್ಗೆ ಈ 3 ಗಂಟೆ ಹಾಕಂಗಾಯ್ತು. ಆದ್ರೂ ನೀನು ತಲೆ ಎತ್ತೆ ಮಾತಾಡ್ತೀಯ, ನಾನು ತಲೆ ತಕ್ಷೆ ಮಾತಾಡ್ತೀನಿ. ಈಗ ನೀವು ಸ್ವಲ್ಪ ಸುಮ್ಮನಿದ್ರೆ ನಾನು ನನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ನಂದೇನು ಅಭ್ಯಂತರ ಇಲ್ಲ, ಬಟ್ ಬಾಗಿಲು ಹಾಕಿಲ್ಲ ಪರವಾಗಿಲ್ವಾ? ನಾನು ಹೇಳಿದ್ದು ಟೈ ಕಟ್ಟೋ ಬಗ್ಗೆ, ಸ್ವಲ್ಪ ಹಿಂದಕ್ಕೆ ಸರಿತೀರಾ? ಲಕ್ಷ್ಮಿ, ಏನು ವಿಚಿತ್ರ ಅಲ್ವಾ? ಏನು ಹೆಂಡತಿ ಬೆಳಗಾದ್ರೆ ಗಂಡಂಗೆ ಬಟ್ಟೆ ಹಾಕ್ತಾಳೆ, ಅದೇ ರಾತ್ರಿ ಆದ್ರೆ ಒಂದ್ ಟೈ ಕಟ್ಕೊಳಕ್ ಬರ್ದೇ ಹೋದ್ರು ನ್ಯೂಯಾರ್ಕ್ ಬಂದ ಅದ್ ಹೇಗ್ ಸಾಮ್ರಾಜ್ಯ ಕಟ್ಟಿದ್ರು ನನಗಂತೂ ಗೊತ್ತಿಲ್ಲ. ಯಾರೇ ನಿನಗೆ ಸೌಮ್ಯ ಅಂತ ಹೆಸರಿಟ್ಟಿದ್ದು? ನಿಮಗ್ ಸಂತೋಷ ಆನಂದ್ ಅಂತ ಯಾರ ಹೆಸರಿಟ್ರು? ಒಂದ್ ದಿನಾನು ಅದ್ ಕಾಣ್ಲಿಲ್ಲ. ಸಂತೋಷ ಕತ್ಲಲ್ಲಿ ಕಾಣೋಲ್ಲ ಕಣೆ. ಗೊತ್ತು, ರಾತ್ರಿ ಆದ್ರೆ ಸೌಮ್ಯ ಅಂತ ಪಿಸ್ ಕೊಡ್ತೀರ, ಬೆಳಗ್ಗೆ ಹೊತ್ತು ಬುಸ್ ಕೊಡ್ತೀರ. ಅದಕ್ಕೆ ದೊಡ್ಡವ್ರು ಹೇಳಿದ್ದು ಏನಂತಾನ, ಗಂಡಸ್ರು ಪ್ರೀತಿ ಒಂಥರ ಕರೆಂಟ್ ಇದ್ದ ಹಾಗೆ, ಯಾವಾಗ ಇರುತ್ತೆ ಯಾವಾಗ ಹೋಗುತ್ತೆ ಗೊತ್ತಾಗಲ್ಲ ಅಂತ. ಹೆಂಗಸ್ರು ಬುದ್ಧಿನೂ ಅಷ್ಟೇ, ಯಾವ್ದಾದ್ರು ವಿಷಯಕ್ಕೆ ಕಾಲ್ ಕೆರ್ಕೊಂಡು ಜಗಳಕ್ ಬರ್ತಾರೆ ಅಂತ. ಏನ ಸಾಯಿಸ್ಬೇಕು ಅಂತಿದ್ಯಾ? ಏನ್ ಪ್ರಯೋಜನ, ಇದನ್ ಮದ್ವೆ ಅದ್ ಹೊಸ್ತ್ರಲ್ ಮಾಡಿದ್ರೆ ಇಷ್ಟೊತ್ತಾಗ್ಲೇ ನಾನು ರಿಲೀಸ್ ಆಗ್ಬಿಡ್ತಿದ್ದೆ. ನಿಮ್ಮಪ್ಪ ನಾನು ನಿನ್ನ ಮದ್ವೆ ಆಗೋಲ್ಲ ಅಂದಾಗ 1 ತಿಂಗಳು ಜೈಲಿಗೆ ಹಾಕಿಸ್ತೀನಿ ಅಂದ. ಹೆದ್ರಿ ಹೂ ಅಂದೆ, ಈಗ ಜೀವಮಾನ ಇಡೀ ಜೈಲಲ್ಲೇ ಕೊಳೆ ಹಾಗಾಯ್ತು. ರಾಹುಲ್ ಬಾರೋ ಇಲ್ಲಿ. ಎಷ್ಟಾತ? ಟೇಸ್ಟ್ ನೋಡು. ಏನ್ತಾತ ಇದು? ಸದ್ಯಕ್ಕೆ ಚಿಕನ್ ಚಿಕಾಗೋ ಅನ್ಕೋ. ನೀನ್ ಟೇಸ್ಟ್ ನೋಡಿದ ಮೇಲೆ ಬೇಕಾದ್ರೆ ಟೈಟಲ್ ಚೇಂಜ್ ಮಾಡಿದ್ರಾಯ್ತು. ಚಿಕನ್ ಚಿಕಾಗೋನ ತಾತ? ಮೊನ್ನೆ ತಾನೇ ನೀವು ಮಟನ್ ಮನಾಟನ್ ಅಂತ ಹೇಳಿ ತಿನ್ಸಿದ್ಯಲ್ಲ, ಅದೇನು ಹೊಟ್ಟೆಲೇ ತಿರುಗ್ತಾ ಇದೆ ತಾತ. ಯಾಕೆ? ಅದ್ರ ಜೊತೆ $500 ಕೊಟ್ಟಿದ್ದು ತಿರುಗ್ತಿಲ್ವಾ? ನೋಡ್ ತಾತ, ಅದಕ್ಕೆ ನೀನ್ ನನ್ ಬ್ರಿಲಿಯಂಟ್ ಅನ್ನೋದು. ನೀನು ಕರೆನ್ಸಿಯಲ್ಲೂ ಹೊಡಿತ್ಯಾ, ಕರಿನೂ ತಿನ್ನಿಸ್ತ್ಯಾ. ಉಪ್ಪು ಸರಿಯಾಗಿದ್ಯಾ? ಮಸಾಲೆ ಹುಳಿ? ಯಾಕೋ ಖಾರ ಜಾಸ್ತಿ ಆಯ್ತೇನೋ? ಕಿರಿಸ್ತಾ ಇರೋದ್ ನಾನಲ್ಲ ತಾತ, ಅಜ್ಜಿ.